ನಮ್ಮ ಐಡೆಂಟಿಟಿ ಕನ್ನಡ, ನಮ್ಮ ಅಸ್ಮಿತೆ ಕನ್ನಡ, ನಮ್ಮ ಭಾಷೆ. ಓ, ನಾನು ತುಂಬಾ ಒಳ್ಳೆ ಮಾರ್ಕ್ಸ್ ಬಂದಿತ್ತು. ಮತ್ತೆ ನಾನು ಓದ್ತಾನೆ ಇರ್ಲಿಲ್ಲ. ಕನ್ನಡ ಟೆಕ್ಸ್ಟ್ ಬುಕ್ ಅನ್ನೋದು ಟೆಕ್ಸ್ಟ್ ಬುಕ್ಕೇ ಅಲ್ಲ. ಬೇಸಿಗೆ ರಜೆನಲ್ಲೇ ಓದ್ಬಿಡ್ತಾ ಇದೆ, ಏನೇನ್ ಕತೆ ಇದೆ, ಏನೇನ್ ಪಾಠ ಇದೆ ಅಂತ. ಸಂಸ್ಕೃತದಲ್ಲಿ ನನಗೆ 125ಕ್ಕೆ 123 ಬಂದಿತ್ತು. ನಾನು ಫಸ್ಟ್ ಸೀರಿಯಲ್ ಮಾಡಿದಾಗ ನಾನು ಬಿ ಕಾಮ್ ಸೆಕೆಂಡ್ ಇಯರ್ ಅಲ್ಲಿ ಇದ್ದೆ. ಸಿನಿಮಾ ಅಂತ ಬರುವಾಗ ನೀವು ಕನ್ನಡ ಮಾತ್ರ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಬೇರೆ ಪ್ರಶ್ನೆ ಕೇಳಕ್ಕಾಗಲ್ಲ. ಬಟ್ ಈಗ ಕನ್ನಡ ಅಂತಂದ್ರೆ ನಿಮ್ ಪ್ರಕಾರ ಅಂದ್ರೆ ಹೇಳಿದ್ರಿ ಕನ್ನಡ ಕನ್ನಡದಲ್ಲಿ ಮಾತಾಡಬಹುದು ಅಥವಾ ಎಕ್ಸ್ಪ್ರೆಸ್ ಮಾಡಬಹುದು ಅನ್ನೋ ಕಾರಣಕ್ಕೇನೆ ದಟ್ ವಾಸ್ ಒನ್ ಆಫ್ ದ ರೀಸನ್ ಆಕ್ಚುಲಿ ಈ ಒಂದು ಕ್ಷೇತ್ರಕ್ಕೆ ಬರೋದಕ್ಕೆ ಬರಹಗಾರ್ತಿ ಆಗೋದಕ್ಕೆ ಅದೆಲ್ಲ. ಕನ್ನಡ ಅಂದ್ರೆ ನಿಮ್ ಪ್ರಕಾರ ಏನು ನಿಮ್ ಲೈಫಲ್ಲಿ? ನಮ್ಮೆಲ್ಲರೂ ಅಸ್ಮಿತೆ, ಅದು ನಮ್ಮ ಐಡೆಂಟಿಟಿ ಕನ್ನಡ. ನಾವು ಯಾವ್ದಾದ್ರು ಹೊರಗಡೆ ಹೋದ್ರೆ ನಾವೇನಂತೀವಿ, ಏ ನೀವು ಕನ್ನಡದವರಾ, ಬರೀ ಯಾರೋ ಒಬ್ರು ಕನ್ನಡದಲ್ಲಿ ಮಾತಾಡ್ತಿದ್ರೆ. ಅದೆಲ್ಲ ನಮ್ಮ ಐಡೆಂಟಿಟಿ. ನಾವು ಅದ್ರ ಹೊರತಾಗಿ ನಾವು ಯಾರು ಸುಮ್ಮನೆ ನಮ್ದೇನೋ ಹೆಸರು ಹೇಳಬೇಕು, ಅದು ಆ ಹೆಸರಲ್ಲಿ 100 ಜನ ಇರ್ತಾರೆ. ಆದರೆ ಒಂದು ಕಮ್ಯುನಿಟಿ ಆಗಿ ಒಂದು ಎಲ್ಲರ ಇದು ಮಾಡಿದಾಗ ಅದು ನಮ್ಮ ಅಸ್ಮಿತೆ ಕನ್ನಡ, ನಮ್ಮ ಭಾಷೆ. ನನಗೆ ವೈಯಕ್ತಿಕವಾಗಿ ನನಗೆ ಇದುವರೆಗೂ ಪ್ರತಿಯೊಂದನ್ನು ಕೊಟ್ಟಿರೋವಂಥದ್ದು ಕನ್ನಡದಿಂದಲೇ. ಕನ್ನಡ ಭಾಷೆ, ಕನ್ನಡ ಅಕ್ಷರ, ಕನ್ನಡ ಮಾತು, ಕನ್ನಡಿಗರು, ನನ್ನ ಕೆಲಸ, ದುಡ್ಡು ಎಲ್ಲನೂ ಕನ್ನಡದಿಂದಲೇ ಬಂದಿರೋದು. ಓ, ನಂಗೆ ತುಂಬಾ ಒಳ್ಳೆ ಮಾರ್ಕ್ಸ್ ಬಂದಿತ್ತು. ಮತ್ತೆ ನಾನು ಓದ್ತಾನೆ ಇರಲಿಲ್ಲ, ಅಹಂಕಾರದಿಂದ ಓದ್ತಾ ಇರಲಿಲ್ಲ. ನಂಗೆ ಗೊತ್ತಾಗ್ತದೆ, ನನಗೆ ಕನ್ನಡ ಟೆಕ್ಸ್ಟ್ ಬುಕ್ ಅನ್ನೋದು ಟೆಕ್ಸ್ಟ್ ಬುಕ್ಕೇ ಅಲ್ಲ, ನನಗೆ ಅದು ಕತೆ ಪುಸ್ತಕ ಥರ. ಅದು ಅಂದರೆ ನಂಗೆ ಆ್ಯಕ್ಚುಲಿ ಕನ್ನಡ ಅಂತ ಒಂದನ್ನೇ ಹೇಳಬೇಕಾಗಿಲ್ಲ, ನಂಗೆ ಲ್ಯಾಂಗ್ವೇಜ್ ಅಂದ್ರೇ ಹಾಗೆ. ಇಂಗ್ಲೀಷ್ ಕೂಡ ನಾನು ಕೂತ್ಕೊಂಡು ಗ್ರಾಮರ್ ಮಾತ್ರ ಯೋಚನೆ ಮಾಡ್ತಿದ್ರೆ ಬಿಟ್ಟರೆ, ಅದು ಆ ಸಿಲೆಬಸ್ ಬಂದಿದ ತಕ್ಷಣವೇ ಬೇಸಿಗೆ ರಜೆನಲ್ಲೇ ಓದ್ಬಿಡ್ತಾ ಇದೆ, ಏನೇನು ಕತೆ ಇದೆ, ಏನೇನು ಪಾಠ ಇದೆ ಅಂತ. ಸೊ ಓದ್ಬಿಟ್ರೆ ತಲೆಯಲ್ಲಿ ಕೂತಿರೋದು ನನಗೆ. ನೆಕ್ಸ್ಟ್ ಎಕ್ಸಾಮ್ ಹಿಂದಿನ ದಿವಸನೇ, ಏನು ಇವನೇನು ಮಾಡ್ತಾನೆ, ಅವಳೇನು ಮಾಡ್ತಾಳೆ, ಅದು ಹೆಂಗೋ ಅದೊಂದು ಎಬಿಲಿಟಿ ಅನಿಸುತ್ತೆ. ಅದು ನಂಗೆ ಚಿಕ್ಕ ವಯಸ್ಸಿಂದ ಬಂದುಬಿಟ್ಟಿದೆ. ಸಂಸ್ಕೃತದಲ್ಲಿ ನನಗೆ 125ಕ್ಕೆ 123 ಬಂದಿತ್ತು. ಫಸ್ಟ್ ಲ್ಯಾಂಗ್ವೇಜ್ ಅದು, ಅದಕ್ಕೆ ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಎಲ್ಲ ಬರೀತಾ ಇದ್ದಿದ್ದು. ಕನ್ನಡದಲ್ಲಿ 100ಕ್ಕೆ 95 ಏನೋ ಬಂದಿತ್ತು, ಯಾವುದೋ ಎಸ್ ಎಲ್ ಹೋಗಿತ್ತು ಅನಿಸುತ್ತೆ. ಆಮೇಲೆ ಇಂಗ್ಲೀಷಲ್ಲೂ 95-96 ಆ ಥರ. ಲ್ಯಾಂಗ್ವೇಜಲ್ಲಿ ಯಾವಾಗಲೂ ಒಳ್ಳೆ ಮ್ಯಾಕ್ಸ್ ಬಂದುಬಿಟ್ಟಿರ್ತಾ ಇತ್ತು ನನಗೆ. ಇವಾಗ ಜನರಲ್ ಆಗಿ ನಾವು ಆಗಲೇ ಮಾತಾಡ್ತಿದ್ವಿ, ಈಗ ಫೋಟೋಶೂಟ್ಸ್ ಮಾಡಿಸೋದು, ಬೇರೆ ಥರ ಟ್ರಾನ್ಸ್ಫಾರ್ಮ್ ಆಗ್ತಾ ಇದ್ದೀನಿ ಅಂತ ತೋರಿಸ್ಬೋದು, ಅಥವಾ ಕಂಟೆಂಟ್ ಕ್ರಿಯೇಟರ್ಸ್ ಬೇರೆ ಬೇರೆ ರೀತಿ ಬರ್ತಾ ಇರುವಂಥದ್ದು, ಅದೆಲ್ಲ ನಿಮಗೆ ಇನ್ಸೆಕ್ಯೂರ್ ಮಾಡುತ್ತೆ ನಿಮ್ಮನ್ನು, ಅಥವಾ ಹೇಗೆ ಅಂತ ಅಂದರೆ ಕಾಂಪಿಟೇಷನ್ ಅಂತ ಅನಿಸುತ್ತೆ ತುಂಬ, ಇದನ್ನು ನಿಮ್ಮ ನಾನು ಹ್ಯಾಂಡಲ್ ಮಾಡಲಿ, ಇದ್ರ ಮಧ್ಯದಲ್ಲಿ ನಾನು ಹಿಂಗೆ ನಾನು ಒಬ್ಬ ಸ್ಟ್ಯಾಂಡ್ ಔಟ್ ಆಗಿ ಕಾಣಿಸ್ಕೊಳ್ಳಿ ಅನ್ನೋ ಥರ ಒಂದು ಆತಂಕ ಕಾಡುತ್ತೆ ನಿಮಗೆ ಹೇಗೆ? ನಾಟ್ ಎನಿಮೋರ್. ಇವಾಗ ನಾನು ತುಂಬ ಸೆಕ್ಯೂರ್ಡಾಗಿ ನನ್ನ ಜಾಗನ ಗುರುತಿಸ್ಕೊಂಡು ನಾನು ಅದರಲ್ಲಿ ಏನು ಮಾಡ್ಬೋದು ಅದಕ್ಕೆ ಬೆಸ್ಟ್ ಕೊಡ್ತಾ ಇದ್ದೀನಿ. ಬಿಟ್ಟರೆ ಮುಂಚೆ ಎಲ್ರಿಗೂ ಅನಿಸುತ್ತೆ ಇಂಡಸ್ಟ್ರಿಗೆ ಬಂದಾಗ ನನಗೆ ಈ ಥರದ್ದು ಬರಲ್ಲ, ಆ ಥರದ್ದು ಬರಲ್ಲ, ನಾನು ಹಿಂಗೆ ಕಾಣಿಸಲ್ಲ, ಏನೇನೋ ಅನಿಸ್ತಾ ಇರುತ್ತೆ. ಯಾಕಂದರೆ ನಾವು ಯಾರು ಅಂತ ಇನ್ನೂ ನಮ್ಮದೊಂದು ವ್ಯಕ್ತಿತ್ವ ನಿರ್ಮಾಣನೇ ಆಗಿಲ್ಲದೆ ಇರೋ ಅಂತ. ನಾನು ಫಸ್ಟ್ ಸೀರಿಯಲ್ ಮಾಡಿದಾಗ ನಾನು ಬಿ ಕಾಮ್ ಸೆಕೆಂಡ್ ಇಯರಲ್ಲಿದ್ದೆ, ಅಂದರೆ 18 ವರ್ಷ ಆ ಥರ. ನಮ್ಗೆ ಏನು ಗೊತ್ತು, ಎಲ್ಲ ಇನ್ಫ್ಲೂಯೆನ್ಸ್ಗೂ ನಾವು ಒಳಗಾಗ್ತಿರ್ತೀವಿ. ಓ ಇದು ಹೌದು, ಇದು ಹೌದು, ಇದೆಲ್ಲ ಗೊತ್ತಾಗ್ತಿರಲ್ಲ. ಸೊ ಅಟ್ ದಿಸ್ ಮೊಮೆಂಟ್ ಐ ಥಿಂಕ್ ಐ ಆಮ್ ಸಾರ್ಟೆಡ್.